ಪ್ರವೀಣ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ನಮಗಿರುವುದು ಒಂದೇ ಭೂಮಿ ಅಂತ ಹೇಳ್ತೀವಿ. ನಮಗೆ ಅಂದ ತಕ್ಷಣ ನಾವು ಬರೀ ಮನುಷ್ಯರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕಾಗಿಲ್ಲ. ಇಲ್ಲಿರುವಂತಹ ಎಲ್ಲ ಜೀವಿ ಜಗತ್ತಿನ ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಪಕ್ಷಿಗಳಿಗೂ, ಎಲ್ಲ ರೀತಿಯ ಒಂದು ಜೀವಿಗಳಿಗೂ ಕೂಡ ಆಸರೆಯಾಗಿರುವಂತಹದ್ದು ಈ ಭೂಮಿ ಎನ್ನುವಂತಹದ್ದು. ಆದರೆ ಇತ್ತೀಚಿನ ಒಂದು ವರ್ಷಗಳ ಬೆಳವಣಿಗೆಯನ್ನು ನೋಡಿದರೆ ಈ ಭೂಮಿಯ ಒಂದು ಅಸ್ತಿತ್ವಕ್ಕೆ ಸಂಚಕಾರ ಬರ್ತಾ ಇರುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣಗಳು ಕೂಡ ಹಲವಾರಿವೆ. ಭೂಮಿಯಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಮಣ್ಣು ಎನ್ನುವಂತಹದ್ದು. ಮಣ್ಣು ಎಷ್ಟರ ಮಟ್ಟಿಗೆ ಜೀವಂತಿಕೆಯನ್ನು ಹೊಂದಿರ್ತದೋ ಅಷ್ಟರ ಮಟ್ಟಿಗೆ ಆ ಜಗತ್ತು ಹಾಗೂ ಜೀವಿಗಳು ಕೂಡ ಆರೋಗ್ಯದಿಂದ ಇರುವುದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ. ಮಣ್ಣಿನ ಆರೋಗ್ಯ ಕೆಟ್ಟರೆ ಜೀವಿಗಳ ಆರೋಗ್ಯ ಕೂಡ ಕೆಟ್ಟು ಹೋಗ್ತದೆ ಅಂತ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಣ್ಣಿನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಅಗತ್ಯ ಏನು, ಹೇಗೆ ಮಾಡುವಂತಹದ್ದು, ಮಣ್ಣಿಗೆ ಪೂರಕವಾದಂತಹ ಚಟುವಟಿಕೆ ಅಂದರೆ ಏನೇನು ಮಾಡಬೇಕಾಗ್ತದೆ, ಈ ವಿಚಾರವಾಗಿ ಇವತ್ತು ನಾವು ಮಾತನಾಡುವ. ಹೇಳಿ, ನಿಮ್ಮ ದೃಷ್ಟಿಯಲ್ಲಿ ಒಂದು ಹಿಡಿ ಮಣ್ಣು ಅಂದರೆ ಏನು? ಒಂದು ಹಿಡಿ ಮಣ್ಣು ಅಂತ ಹೇಳಿದರೆ, ಈಗ ಮಣ್ಣಿನ ಬಗ್ಗೆ ನಾವು ಏನು, ಮಣ್ಣಿಗೆ ಏನು ಅಂತ ಹೇಳಿದರೆ ಅದಕ್ಕೆ ಒಂದು ಉತ್ತರ ಅಂತ ಹೇಳಿದರೆ ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳುವಂಥದ್ದು, ಭೂಮಿ ಮೇಲೆ ಇರುವಂಥ ಎಲ್ಲ ಜೀವ ಜಾಲಗಳ ಒಂದು ಮೂಲ ಸ್ಥಾನ ಅಂತ ಹೇಳ್ಬೋದು. ಬೇಕಾದ್ರೆ ಮಣ್ಣು ಹೇಗೆ ಹೇಳ್ಬೋದು ಅಂತ ಹೇಳಿದರೆ, ನಾವು ನೀವೀಗ ಆಗಲೇ ಹೇಳದಂತೆ ಬರೀ ಮನುಷ್ಯರ ಮಾತ್ರ ಅಲ್ಲ, ಪಶುಗಳು ಇರ್ಬೋದು, ಪ್ರಾಣಿಗಳು, ನಮ್ಮ ಮರಗಿಡಗಳು ಇರ್ಬೋದು, ಯಾವುದೇ ನೀವು ಸೂಕ್ಷ್ಮ ಜೀವಿಗಳೇ ತಗೊಳ್ಳಿ. ಸಾಮಾನ್ಯವಾಗಿ ಹೇಳುವಂತಹದ್ದು ಕಣ್ಣಿಗೆ ಕಾಣುವಂತಹ ಜೀವಿಗಳು, ಕಣ್ಣಿಗೆ ಕಾಣುವಂಥದ್ದು ಇದ್ರೆ 90% ಕಣ್ಣಿಗೆ ಕಾಣದಿರುವಂತಹ ಜೀವಿಗಳಿವೆ ಅಂತ. ಖಂಡಿತವಾಗ್ಲೂ. ಸೊ ಈ ಎಲ್ಲ ಜೀವಜಾಲಗಳು ಅಂತ ಏನು ಹೇಳ್ತೇವೆ, ಕಣ್ಣಿಗೆ ಕಾಣುವಂಥದ್ದು, ಕಾಣದೇ ಇರುವಂಥದ್ದು, ನಾವು ನೋಡದೇ ಇರುವಂಥದ್ದು ಎಷ್ಟೋ ಜೀವಜಾಲಗಳು ಇರ್ಬೋದು, ಇದರದೆಲ್ಲ ಒಂದು ಇದರ ಒಂದು ಆಧಾರ ಅಂತ ಹೇಳಿದರೆ ಮಣ್ಣೆ ಅಂತ ಹೇಳ್ಬೋದು ನಾವು. ಸೊ ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ, ಇನ್ನೂ ಒಂದು ಸ್ವಲ್ಪ ನಾವು ವಿಸ್ತರಿಸೋದಾದರೆ, ಈಗ ಕೆಲವು ಸೈಂಟಿಸ್ಟ್ಗಳು ಡೇಟಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ, 87% ಜೀವಗಳು ಅಂತ ಏನು ಹೇಳ್ತೇವೆ ಅಂದರೆ ಭೂಮಿಯಲ್ಲಿ ಇರುವಂಥ ನಮ್ಮ ಮಣ್ಣಿನ ಒಂದು ಮೇಲೆ ಅವರ ಲೈಫ್ ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ನೀವು ಆಗಲೇ ಹೇಳಿದಂತೆ, ನೀವು ಆಲ್ಮೋಸ್ಟ್ ಎಲ್ಲ ಹೇಳಿದಿರ ಫಸ್ಟ್ ಇಂಟ್ರೊಡಕ್ಷನಲ್ಲಿ, ಮಣ್ಣು ಹೆಲ್ದಿ ಆಗಿದ್ರೆ, ಮಣ್ಣು ಆರೋಗ್ಯಕರವಾಗಿದ್ದರೆ ಈ 87% ಲೈಫ್ ಅಂತ ನಾವು ಏನು ಹೇಳ್ತೇವೆ ಭೂಮಿ ಮೇಲೆ, ಇದು ಕೂಡ ಚೆನ್ನಾಗಿ ಬದುಕ್ಬೋದು. ಸೊ ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಎಲ್ಲ ಜೀವಜಾಲಗಳದ್ದು ಆಧಾರವೇ ಮಣ್ಣು ಅಂತ ನಾವು ಹೇಳ್ಬೋದು. ಸಾಮಾನ್ಯವಾಗಿ ಈಗ ಈ ಭೂಮಿಯ ಒಂದು ಪರಿಸರದಲ್ಲಿ 33% ಕಾಡು ಇರಬೇಕು ಅಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ. ಇತ್ತೀಚಿನ ವರ್ಷಗಳಲ್ಲಿ ಅದು 20%ಕ್ಕಿಂತಲೂ ಕಡಿಮೆಯಾಗಿದೆ, 17-18% ಇಳಿಕೆಯಾಗಿದೆ ಅಂತಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಣ್ಣಿನ ಒಂದು ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಯಾವ ರೀತಿಯ ಒಂದು ಆಘಾತಗಳೆಲ್ಲ ಆಗ್ತಾ ಇವೆ? ಸಿ, ನಾವೀಗ ಮೊದಲು ಹೇಳಿದಂತೆ ಮಣ್ಣಲ್ಲಿ ಎಷ್ಟು ಆರೋಗ್ಯ ಇದೆಯೋ ಅಷ್ಟೇ ಎಲ್ಲ ಬದುಕುಗಳಲ್ಲೂ ಕೂಡ ಆರೋಗ್ಯ ಇರ್ತದೆ ಅಂತ ನಾವು ಹೇಳಿದಾಗ, ಈ ಮಣ್ಣಿನ ಆರೋಗ್ಯ ಏನು ಅಂತ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಕಾಡು ಸಂರಕ್ಷಣೆ ಮಾಡೋದು ಕೂಡ ಹೌದು, ಅದರಲ್ಲಿ ಒಂದು ಇರ್ಬೋದು. ಆದರೆ ಮಣ್ಣಿನ ಆರೋಗ್ಯ ಏನು ಅಂತ ಹೇಳಿ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಶಾಸ್ತ್ರಜ್ಞರೆಲ್ಲ ಮಣ್ಣಲ್ಲಿ ಈ ಸೂಕ್ಷ್ಮ ಜೀವಿಗಳು ಅಂತ ಏನಿರ್ತವೋ ಅವುಗಳ ಪ್ರಕೃತಿಯಲ್ಲಿ ಇರುವಂಥ ಕೆಲವೊಂದು ನಿಯಮ ಪ್ರಕಾರ ಅವ್ರದ್ದು ಕೆಲವು ಚಟುವಟಿಕೆಗಳಿರ್ತವೆ ಮಣ್ಣಿನಲ್ಲಿ. ಅದು ಎಷ್ಟು ಸಜ್ಜವಾಗಿರ್ತದೋ, ಎಷ್ಟು ರಿಚ್ ಆಗಿರ್ತದೋ ಮಣ್ಣಲ್ಲಿ, ಅಷ್ಟು ಮಣ್ಣಲ್ಲಿ ಫಲವತ್ತತೆ ಇರ್ತದೆ ಅಂತ ಹೇಳ್ತಾರೆ. ಮಣ್ಣಲ್ಲಿ ಲೈಫ್ ಅಂತ ಏನಿದೆ ಅದು ಸಜ್ಜವಾಗಿರ್ತದೆ, ಜೀವಂತ ಮಣ್ಣು ಅಂತ ಹೇಳುವಂತ ಜೀವಂತ ಮಣ್ಣು ಅಂತ ಹೇಳ್ಬೋದು ಬೇಕಾದ್ರೆ. ಆದರೆ ಈ ಮಣ್ಣಿನಲ್ಲಿ ಇರುವಂಥ ಸೂಕ್ಷ್ಮ ಜೀವಿಗಳು ಅಂತ ನಾವು ಏನು ಹೇಳ್ತೇವೆ, ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಏನು ಹೇಳ್ತೇವೆ, ಇದರ ಬದುಕು ಡಿಪೆಂಡ್ ಆಗೋದು, ಆಧಾರ ಅಂತ ಆಗೋದು ಈ ಮಣ್ಣಿನಲ್ಲಿ ಇರುವಂಥ ಸಾವಯವ ಅಂಶ ಎಷ್ಟಿದೆ ಅಂತ ಇದ್ದ ವಿಚಾರದಲ್ಲಿ. ಈ ಸಾವಯವ ಅಂಶ ಅಂತ ಏನು ಹೇಳ್ತೇವೆ, ಇದು ಎಲ್ಲಿಂದ ಬರುತ್ತದೆ ಅಂತ ಹೇಳಿದರೆ, ಮರಗಳಿಂದ ಬರುವಂಥ ಎಲೆಗಳಿರ್ಬೋದು, ಚಿಕ್ಕ ಚಿಕ್ಕ ಹುಲ್ಲುಗಳು ಇರ್ಬೋದು, ಈ ಥರ ಒಂದು ರೀತಿಯಲ್ಲಿ ಅದು ಕೆಲವೊಂದು ಪ್ರಕೃತಿ ಪ್ರಾಸೆಸ್ ಅಂತ ಇರ್ತದೆ, ನ್ಯಾಚುರಲ್ ಪ್ರಾಸೆಸ್ ಅಂತೇಳಿ. ಮಣ್ಣಲ್ಲಿ ಬೀಳ್ತದೆ, ಮಣ್ಣಲ್ಲೇ ಅದು ಪ್ರಾಸೆಸಿಂಗ್ ಆಗ್ತದೆ. ಬರೀ ಮರಗಿಡಗಳು ಎಲೆಗಳು ಮಾತ್ರ ಅಲ್ಲದೇ ಈ ಪ್ರಾಣಿಗಳ ವೇಸ್ಟ್ ಅಂತ ನಾವು ಏನು ಹೇಳ್ತೇವೆ, ಎನಿಮಲ್ ವೇಸ್ಟ್ ಅಂತೇನು, ಅದು ಕೂಡ ಮಿಕ್ಸ್ ಆಗಿ ಮಣ್ಣಿನಲ್ಲಿರುವಂಥ ಫಲವತ್ತತೆ ಹೆಚ್ಚು ಮಾಡುವಂಥದ್ದು ಈ ಸಾವಯವ ಅಂಶ, ನ್ಯಾಚುರಲ್ ಆಗಿ ಬರುವಂಥದ್ದು ಅಂತೇಳಿ. ಸೊ ಆ ಸಾವಯವ ಅಂಶ ಒಂದು ಮಣ್ಣಲ್ಲಿ ಹೆಚ್ಚಿದೆ ಅಂತ ಹೇಳಿದ್ರೆ ನಮ್ಮ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳು ಕೂಡ ಹೆಚ್ಚಿರ್ತದೆ ಅಂತೇಳಿ. ಅದು ಹೆಚ್ಚಿಸಿ ಆದರೆ ನಮ್ಮ ಮಣ್ಣಿನ ಜೀವ ಅಂತ ಏನು ಹೇಳ್ತೇವೆ ಲೈಫ್ ಅಂತೇಳಿ ಅದು ಹೆಚ್ಚಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿದಾಗ, ಈ ಕಾಡು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಕಾಡಲ್ಲಿ ನಾವು ಒಂದು ಒಂದು ಇದು ಎಕ್ಸಾಮಿನೇಷನ್ ಮಾಡಿದರೆ, ನೀವೊಂದು ಪರಿಶೀಲನೆ ಏನಾದರೂ ಮಾಡಿದರೆ ಮಣ್ಣಿಂದು, ಅದರಲ್ಲಿ ಅವರು ಹೇಳೋದೇನಪ್ಪ ಅಂತ ಹೇಳಿದರೆ, ಸಾಧಾರಣ ಒಂದು 70-80% ವರೆಗೂ ಸಾವಯವ ಅಂಶ ಇರ್ತದೆ
ಯಾಕಂತ ಹೇಳಿದ್ರೆ ಅಷ್ಟು ಒಂದು ಫಲವತ್ತಾಗಿರುವಂತ ಒಂದು ಇದು ಜಾಗೆ ಅದು ಕಾಡು ಅಂತ ಹೇಳಿದ್ರೆ. ಅದೇ ಈಗ ಕಾಡು ಬಿಟ್ಟು ನಮ್ಮ ಸಾಮಾನ್ಯವಾಗಿರುವಂತ ಕೃಷಿ ಭೂಮಿ ಅಂತ ತಗೊಂಡ್ರೆ ಶೇಕಡ ಒಂದು 3-8% ವರೆಗೂ ಈ ಸಾವಯವ ಅಂಶ ಅಂತ ಹೇಳುವಂತ ಸಂಗತಿ ಮಣ್ಣಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಸೊ ಕಾಡು ನಮ್ಮ ಕಾಡುಗಳು ವಿನಾಶವಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅದು ಡೈರೆಕ್ಟ್ ಆಗಿ ನಮ್ಮ ಭೂಮಿಯ ಇಲ್ಲ ಮಣ್ಣಿನ ಒಂದು ಲೈಫಿಗೆ ಎಫೆಕ್ಟ್ ಆಗುವಂತ ಸಂಗತಿ ಅಂತ ಕೂಡ ಹೇಳ್ಬೋದು ನಾವು ಇಷ್ಟು ಮಾತಾಡಿದ ಒಂದು ನೆಟ್ಟಿನಲ್ಲಿ. ಸೊ ಆದ ಕಾರಣ ಕಾಡು ಉಳಿಸೋದು ನಮ್ಮ ಒಂದು ಜವಾಬ್ದಾರಿ ಇದೆ. ಸೊ ಅದಕ್ಕಿಂತ ಹೆಚ್ಚು ಮಣ್ಣಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಕೂಡ ನಾವು ಫಲವತ್ತತೆಯನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳುವಂಥ ವಿಚಾರ. ಈಗ ಮಣ್ಣು ತನ್ನ ನೈಸರ್ಗಿಕವಾದಂತಹ ಒಂದು ಅಸ್ತಿತ್ವವನ್ನು ಕಳೆದುಕೊಳ್ಳುವುದಕ್ಕೆ ಏನೇನು ಕಾರಣಗಳಿವೆ ಹಾಗೂ ಇದರಲ್ಲಿ ಮನುಷ್ಯರ ಒಂದು ಪಾತ್ರ ಏನು? ಈಗ ಮಣ್ಣಿನ ಒಂದು ಫಲವತ್ತತೆ ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಹೌದು ಹಲವಾರು ಕಾರಣಗಳಿದೆ. ಈಗ ಒಂದು ನಾವು ಯಾವುದಾದ್ರೂ ಒಂದು ನಾವು ಕೃಷಿ ಭೂಮಿ ಬಗ್ಗೆ ಮಾತಾಡೋಣ. ಹೌದು, ಕೃಷಿ ಭೂಮಿಯಲ್ಲಿ ಮೇಯ್ನ್ ಆಗಿ ನಮಗೆ ಒಂದು ಫಲ ಅಂದರೆ ಒಂದು ಏನಾದರೂ ಒಂದು ಗಿಡ ನೆಟ್ಟರೆ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಫಲ ಸಿಗಬೇಕು ಅಂತ ಹೇಳಿದ್ರೆ ಆ ಮಣ್ಣಲ್ಲಿ ಒಳ್ಳೆ ಲೈಫ್ ಇರಬೇಕು ಅಂತ ಹೇಳ್ತೇವೆ ನಾವು. ಆ ಮಣ್ಣಲ್ಲಿ ಒಳ್ಳೆ ಲೈಫ್ ಹೇಗಿರ್ತದೆ ಅಂತ ನಾವು ಆಗಲೇ ನೋಡಿದೆ ಆಯಿತು. ಸರಿಯಾಗಿ ಅವರು ಹೇಳೋ ಪ್ರಕಾರ ಶಾಸ್ತ್ರಜ್ಞರು ಹೇಳೋ ಪ್ರಕಾರ ಮಿನಿಮಮ್ 3% ಆದರೂ ಸಾವಯವ ಅಂಶಗಳು ಅದರಲ್ಲಿದ್ದರೆ ಒಳ್ಳೆ ಫಲವತ್ತಾಗಿರುವಂಥ ಬೆಳೆಗಳು ನಮಗೆ ಸಿಗ್ತದೆ ಅಂಥೇಳಿ. ಆದರೆ ಈ ಒಳ್ಳೆ ಫಲವತ್ತಾಗಿರುವಂಥ ಒಂದು ಬೆಳೆ ಬರಬೇಕು ಸಾವಯವ ಅಂಶ ಇರಬೇಕು ಅಂತ ಹೇಳಿದರೆ ಪ್ರಕೃತಿಯ ನಿಯಮ ಪ್ರಕಾರ ಅದರಲ್ಲಿ ಕೆಲವೊಂದು ಚಟುವಟಿಕೆಗಳಾಗಲಿಕ್ಕೆ ನಾವು ಅದಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡಿ ಕೊಡಬೇಕು. ಅದಕ್ಕೆ ಇತ್ತೀಚೆಗೆ ಏನಾಗ್ತಾ ಇದೆ ಹಲವಾರು ನಾವು ಮನುಷ್ಯರ ಕೆಲವೊಂದು ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು ಭೂಮಿ ಮೇಲಿರುವಂಥ ಮಾಡುವಂಥ ಮೇ ಬಿ ಕೃಷಿ ಭೂಮಿ ಮೇಲಿರ್ಬೋದು. ಉದಾಹರಣೆಗೆ ನಾವೀಗ ಪೆಸ್ಟಿಸೈಡ್ಸ್ ಅಂತ ಯೂಸ್ ಮಾಡ್ತೇವೆ. ಪೆಸ್ಟಿಸೈಡ್ಸ್ ಯೂಸ್ ಮಾಡೋದು ಒಂದು ಒಂದು ಯಾವುದಾದ್ರೂ ಬೆಳೆ ಅದು ಈಲ್ಡ್ ನಾವು ಜಾಸ್ತಿ ಮಾಡಬೇಕು ಅಂತ ಇರ್ಬೋದು, ಇಲ್ಲಂತ ಹೇಳಿದ್ರೆ ಅದರಲ್ಲಿ ಬರುವಂಥ ಕ್ರಿಮಿಗಳು ಅದನ್ನು ನಾಶ ಮಾಡಿ ಒಳ್ಳೆ ಬೆಳೆಗಳು ಸಿಗಬೇಕು ಅಂತೊಂದು ಅರ್ಥದಲ್ಲಿ ನಾವು ಯೂಸ್ ಮಾಡ್ತಾ ಇರ್ಬೋದು. ಆದರೆ ಇದು ಹೆಚ್ಚಿನ ವರ್ಗದಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಈ ಮಣ್ಣಿನಲ್ಲಿ ಇರುವಂಥ ಒಂದು ಸೂಕ್ಷ್ಮ ಜೀವಿಗಳು ಅಂತ ಏನು ಹೇಳ್ತೇವೆ ಅಂದರೆ ಮಣ್ಣಿನ ಲೈಫನ್ನು ಹೆಚ್ಚು ಮಾಡಲಿಕ್ಕೆ ಇರುವಂಥ ಸೂಕ್ಷ್ಮ ಜೀವಿಗಳು ಏನಿರ್ತದೆ ಅದು ನಾಶವಾಗ್ತಾ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ನಾಶವಾಗಲಿಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಮಣ್ಣಲ್ಲಿ ನಾವು ಫಲವತ್ತತೆ ಅಂತ ಪ್ರಾಕೃತಿಕವಾದಂಥ ರೀತಿಯಲ್ಲಿ ನ್ಯಾಚುರಲ್ ಪ್ರಾಸೆಸ್ಸಿಂದ ಬರುವಂಥ ಫಲವತ್ತತೆ ಅಂತ ಏನು ಹೇಳ್ತೇವೆ ಅದು ನಾವು ಕ್ರಮೇಣ ಕಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಒಂದು ಕಡೆಯಿಂದ ಹೆಚ್ಚಿನ ಯೂಸ್ ಈ ಪೆಸ್ಟಿಸೈಡ್ಸಿನ ಯೂಸೇಜ್ ಅಂತ ಹೇಳ್ಬೋದು, ಒಂದು ಓವರ್ ಡೋಸ್ ಅಂತ ಹೇಳ್ಬೋದು. ಅದ ನಂತರ ಮಣ್ಣಲ್ಲಿ ಇರುವಂಥ ಆ ಫಲವತ್ತತೆ ಕಳ್ಕೊಂಡು ಮತ್ತೆ ಮಣ್ಣಿಗೆ ಕೆಮಿಕಲ್ಸೇ ನಮಗೆ ಬೇಕಾದ ಬರುವಂಥ ಒಂದು ಪರಿಸ್ಥಿತಿ, ಇದು ಒಂದು ಮಣ್ಣಿನ ಸ್ವಲ್ಪ ಲೈಫ್ ಕಳ್ಕೊಳ್ಳಿಕ್ಕೆ ಒಂದು ಕಾರಣ ಅಂತೇಳಿ. ಎರಡನೇದು ಹಾಗೆ ಹೇಳಿದಂತೆ ಒಂದು ಮಣ್ಣಿನ ಪ್ರದೇಶ ಇಲ್ಲ ಕೃಷಿ ಭೂಮಿ ಅಂತ ಹೇಳಿದರೆ ಎಷ್ಟು ಅದರಲ್ಲಿ ಗಿಡ ಮರಗಳು ಇಲ್ಲಾಂದರೆ ಹುಲ್ಲುಗಳು ಒಟ್ಟಿನಲ್ಲಿ ಒಂದು ಗ್ರೀನ್ ಕವರ್ ಅಂತ ನಾವು ಏನು ಹೇಳ್ತೇವೆ ಹಸಿರು ಹೊರಿಕೆ ಅಂತೇಳಿ ಅದು ಎಷ್ಟು ಇರ್ತದೆ ಅಷ್ಟೇ ನಮಗೆ ಆ ಮಣ್ಣು ಫಲವತ್ತಾಗಿರ್ತದೆ. ಆದರೆ ಇತ್ತೀಚೆಗೆ ಈ ಮರಗಿಡಗಳು ಇದು ಅಂತೆಲ್ಲ ನಾವು ಕ್ರಮೇಣ ನಾಶವಾಗ್ತಾ ಇದೆ ಹಲವಾರು ಕಾರಣಗಳಿಂದ, ಅದು ಕೂಡ ಮನುಷ್ಯರ ಕೆಲವೊಂದು ಚಟುವಟಿಕೆಗಳಿಂದ ಮರಗಿಡಗಳು ಕೃಷಿ ಭೂಮಿಯಿಂದ ಹೋಗ್ತಾ ಇದೆ. ಆ ಥರ ಹೋದರೆ ಖಂಡಿತವಾಗಲೂ ನಮ್ಮ ಈ ನ್ಯಾಚುರಲ್ ಪ್ರಾಸೆಸ್ ಅಂತ ನಾವು ಏನು ಹೇಳಿದ್ವಿ ಎಲೆ ಬೀಳಬೇಕು ಮಣ್ಣಿಗೆ ಎಲೆ ಗೊಬ್ಬರ ಆಗಬೇಕು ಸಾವಯವ ಅಂಶ ಅಂತೇಳಿ ಅದರಿಂದಲೇ ಬರೋದು. ಹಾಗೆ ನಾವು ಪ್ರಾಣಿಗಳು ಕೂಡ ಅಷ್ಟೇ, ನಾವು ಈಗ ಒಂದು ಬಯಲಲ್ಲಿ ಇಲ್ಲಾಂದರೆ ಒಂದು ಕೃಷಿ ಭೂಮಿಯಲ್ಲಿ ಪ್ರಾಣಿಗಳು ಇರಬೇಕು ಅಂತ ಹೇಳಿದರೆ ಅದು ಕೂಡ ಈಗ ಪ್ರಾಣಿಗಳು ಕೃಷಿ ಭೂಮಿಯಿಂದ ಈಗ ಹೋಗ್ತಾ ಇರುವಂಥ ಒಂದು ಸಂಗತಿ ಅಂದರೆ ಒಂದು ಸಂದರ್ಭ ಈಗ ಇಲ್ಲ ಸಿಚುವೇಶನ್ ಅಂತ ಹೇಳ್ಬೋದು, ಅದು ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ. ಸೊ ಸಾವಯವ ಅಂಶ ಹೆಚ್ಚಿಸಲಿಕ್ಕೆ ಬೇಕಾದಂಥ ಎರಡು ಮೂಲ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಏನು ಹೇಳ್ತೇವೆ ಅಂದರೆ ಮರಗಿಡಗಳಿರ್ಬೋದು ಇಲ್ಲ ಪಶು ಪ್ರಾಣಿಗಳಿರ್ಬೋದು, ಇವು ಎರಡೂ ಸ್ವಲ್ಪ ಇಲ್ಲದೇ ಇರುವ ಕಾರಣ ನಮಗೆ ಸಾವಯವ ಅಂಶ ಅಂತ ಮಣ್ಣಿನಲ್ಲಿ ಮಾಡುವಂಥ ಬೇಸಿಕ್ ಮೂಲಗಳೇ ಇಲ್ಲದೇ ಇರುವ ಕಾರಣ ನಮ್ಮ ಮಣ್ಣಿನ ಒಂದು ಫಲವತ್ತತೆ ಕಳ್ಕೊಳ್ತಾ ಇದ್ದೇವೆ, ಇದು ಎರಡನೇ ಕಾರಣ. ಮೂರನೇದು ಕೃಷಿ ಮಾಡುವಂಥ ಕೆಲವೊಂದು ಮೆಥಡ್ಸ್ ಇದೆ, ಅದು ಕೂಡ ಸೈಂಟಿಸ್ಟ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈಗ ಕೃಷಿ ಮಾಡುವುದು ಈಗ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ತೇವೆ, ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿದ ನಂತರ ಈ ಭೂಮಿಯನ್ನು ನಾವು ಓಪನ್ ಆಗಿ ಬಿಟ್ಬಿಡ್ತೇವೆ ಅಂತೇಳಿ. ಈ ಭೂಮಿಯನ್ನು ಉಳುಮೆ ಮಾಡಿ ಓಪನ್ ಆಗಿ ಬಿಟ್ಬಿಟ್ರೆ ಅದರಲ್ಲಿ ಏನು ನಾವು ಹಸಿರಾಗಲಿ ಇದೇನು ಮೇಂಟೈನ್ ಮಾಡ್ದೇನೆ ಅದರಲ್ಲಿ ಈ ಭೂಮಿದು ಮೇಯ್ನ್ ಇರುವಂಥ ಲೈಫ್ ಜೀವ ಅಂತ ಹೇಳಿದರೆ ಅವರು ಹೇಳೋದು
ಮೇಲಿ ಮಣ್ಣು ಅಂತ ಏನು ಹೇಳ್ತಾರೆ, ಮೇಲಿನ ಒಂದು 12-15 inches ಮಣ್ಣು ಅಂತ ಏನು ಹೇಳ್ತಾರೆ, ಇದರಲ್ಲಿ ಇರುವಂಥ ಜೀವ ಮೇನ್ ಆಗಿ ಉಳಿದ ಬದುಕಿರುವಂಥ ಸಂಗತಿಗಳಿಗೆಲ್ಲ ಮೂಲ ಆಧಾರ. ಆ ಮೇಲ್ಮಣ್ಣೇ ನಾವು ಅದನ್ನು ಉಳುಮೆ ಮಾಡಿ ನಾಶ ಮಾಡಿದರೆ ನಾವು ಮತ್ತೆ ಅದರಿಂದ ಬದುಕು ಎಕ್ಸ್ಪೆಕ್ಟ್ ಮಾಡೋದು ಉತ್ತಮವಲ್ಲ. ಸೊ ಇದು ಕೂಡ ಒಂದು ಮೂರನೇ ಕಾರಣ ಅಂತ ಕೂಡ ಹೇಳ್ತಾರೆ. ಅಂದರೆ ನೀವು ಟ್ರ್ಯಾಕ್ಟ್ರಲ್ಲಿ ಆಗಲಿ ಬೇರೆ ಈಗಿನ ಒಂದು ಸೈಂಟಿಫಿಕ್ ಮೆಥಡ್ಸ್ ಅಂತೆಲ್ಲ ಇದೆ, ಅದರಲ್ಲಿ ನಾವು ಕೃಷಿಯೆಲ್ಲ ಮಾಡಿದ ನಂತರ ಭೂಮಿಯನ್ನು ಎಷ್ಟರ ಮಟ್ಟಿಗೆ ನಾವು ಓಪನ್ ಆಗಿಡ್ತೇವೋ, ಅದರಲ್ಲಿ ಬೇರೆ ಏನು ಹಸಿರು ಆಗಲಿ ಬೇರೆ ಏನು ಹಾಕದೇ ಓಪನ್ ಆಗಿಟ್ಟರೆ ಭೂಮಿ ನ್ಯಾಚುರಲ್ ಆಗಿ ಅದರದ್ದು ಫಲವತ್ತತೆ ಕಳ್ಕೊಳ್ಳಿಕ್ಕೆ ಇಲ್ಲ ಆಧಾರ ಆಗಿ ಬಿಡ್ತದೆ ಅಂತ ಹೇಳ್ತಾರೆ ಅವರು. ಸೊ ಈ ಥರ ಕೆಲವೊಂದು ಮೂಲ ಕಾರಣಗಳಿದೆ ಯಾಕೆ ಭೂಮಿ ಅದರದ್ದು ಕಳ್ಕೊಳ್ತಾ ಇರೋದು ಅಂತ ಹೇಳಿ. ಬಹುಶಃ ಇಲ್ಲಿ ಒಂದು ಪ್ರಸ್ತಾಪ ಮಾಡಲೇಬೇಕಾದಂತಹ ವಿಚಾರ ಅಂತ ಅಂದರೆ ಖಳನಾಯಕ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ನ ಒಂದು ಮಿತಿ ಮೀರಿದ ಬಳಕೆಯಿಂದಾಗಿ ಮಣ್ಣಿನ ಆರೋಗ್ಯ ಎಷ್ಟು ಮಟ್ಟಿಗೆ ಹಾಳಾಗ್ತಾ ಇದೆ? ನಾವೀಗ ಪ್ಲಾಸ್ಟಿಕ್ನ ವಿಚಾರ ಮಾತಾಡೋದಾದರೆ ಇದರಲ್ಲಿ ಎರಡು ವಿಷಯಗಳಿದೆ. ಒಂದು, ಪ್ಲಾಸ್ಟಿಕ್ ಅಂತ ಹೇಳೋದು ಬೆಳೆಸ್ಕೊಳ್ಳೋದೆಲ್ಲ ಮನುಷ್ಯರೇ. ಸೊ ನಾವಿದನ್ನು ಒಂದು ಸಾಮಾಜಿಕ ವಿಷಯ ಅಂತ ಹೇಳ್ಬೋದು ಬೇಕಿದ್ರೆ. ಪ್ಲಾಸ್ಟಿಕ್ಕಿಂದ ಮಣ್ಣಿಗೆ ಮಾಲಿನ್ಯ ಆಗುವುದು ಸಹಜ, ಹೌದು, ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಕಡೆಯೂ ಪ್ರೂವ್ ಮಾಡಲು ಆಗಿದೆ. ಆದರೆ ಈ ಪ್ಲಾಸ್ಟಿಕ್ಕನ್ನು ನಾವು ಬಳಸಿಕೊಳ್ಳೋದು ಬೇಡ ಅಂತ ಹೇಳುವ ಒಂದು ವಿಚಾರ ನಾವು ಮನುಷ್ಯರು ಸ್ವಲ್ಪ ಅರಿವು ಮುಟ್ಟಿಸುವ ಮೂಲಕ ಒಂದು ವರ್ಷ ಎರಡು ವರ್ಷದಲ್ಲಿ ನಾವು ಒಂದು ಒಳ್ಳೆ ಕಾನೂನು ತಗೊಂಡು ಬಂದು ಇದನ್ನು ಪ್ಲಾಸ್ಟಿಕ್ ಉತ್ಪಾದನೆಯನ್ನೇ ನಿಯಂತ್ರಿಸಬೇಕು. ಉತ್ಪಾದನೆ ಹೌದು ಖಂಡಿತವಾಗ್ಲು, ಅದರಿಂದಲೇ ಅಂತ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಅದು ಒಂದು ಕೂಡ ಕಾರಣ ಅಂತ ಹೇಳ್ಬೋದು. ಆದರೆ ಈ ಒಂದು ಕಾರಣ ನಮಗೆ ಒಂದು ವರ್ಷ ಎರಡು ವರ್ಷದಲ್ಲಿ ಸರಿಪಡಿಸುವಂಥದ್ದೇ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಮನಸ್ಸು ಮಾಡಿಕೊಂಡ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಒಂದು ಕಾನೂನು ತರುವುದು, ಇಲ್ಲಾಂದರೆ ಅದರ ಯೂಸೇಜ್ ಬಗ್ಗೆ ಒಂದು ಮಿತಿ ಫಿಕ್ಸ್ ಮಾಡೋದು, ಈ ಥರ ಒಂದು ಕಾನೂನು ತಗೊಂಡು ಬಂದು ಅದನ್ನು ಮನುಷ್ಯರು ನಾವಾಗೆ ಫಾಲೋ ಮಾಡಿ ಅದನ್ನು ರೀಸೈಕಲ್ ಮಾಡುವಂಥ ಒಂದು ಸಿಸ್ಟಮನ್ನು ನಾವು ಇಲ್ಲಿ ತಗೊಂಡು ಬಂದರೆ ಇದು ಕೆಲವು ಒಂದು ವರ್ಷ ಎರಡು ವರ್ಷಗಳಲ್ಲಿ ಫಿಕ್ಸ್ ಮಾಡಲಿಕ್ಕೆ ಸಾಧ್ಯವಾಗಿ ಇರುವಂಥ ಒಂದು ಸಮಸ್ಯೆ ಇದು. ಪ್ಲಾಸ್ಟಿಕ್ ಅಂದರೆ ಪರ್ಯಾಯ ಮೂಲವನ್ನು ಕಂಡುಕೊಳ್ಳಬೇಕು, ಖಂಡಿತವಾಗ್ಲೂ ಬೇಗದಲ್ಲೇ ನಾವು ಕಂಡುಕೊಳ್ಬೋದು ಅಂಥೇಳಿ. ಆದರೆ ಅದು ಕೂಡ ಅದೇ ಒಂದು ಸೋರ್ಸ್ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಾಯ್ತಲ್ಲ, ನಮಗೆ ಮೇನ್ ಆಗಿರುವಂಥ ಈಗ ಒಂದು ಸಮಸ್ಯೆ ಅಂತ ಹೇಳಿದರೆ ಮಣ್ಣಿನ ಫಲವತ್ತತೆ ನ್ಯಾಚುರಲ್ ಪ್ರಾಸೆಸ್ಸೇ ಕಳ್ಕೊಳ್ತಾ ಇದ್ದೇವೆ, ಮಣ್ಣಿನ ನ್ಯಾಚುರಲ್ ಕ್ವಾಲಿಟಿಯೇ ನಮ್ಮ ಕಳ್ಕೊಳ್ತಾ ಇದ್ದೇವೆ ಅಂತ ಒಂದು ವಿಚಾರ. ಪ್ಲಾಸ್ಟಿಕ್ ಹೌದು ಅದರದ್ದೇ ಆದಂಥ ಕೆಲವೊಂದು ಭಾಗ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತದೆ ಅಂತ ಹೇಳಿ. ಸರಿ, ಈಗ ಮಣ್ಣಿನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಅಗತ್ಯ ಏನು ಹೇಳಿ ಇಂದಿನ ಒಂದು ಪರಿಸ್ಥಿತಿಯಲ್ಲಿ? ಈಗ ನಮ್ಮ ಯುನೈಟೆಡ್ ನೇಷನ್ಸ್ ಅಂತ ಏನೊಂದು ಸಂಸ್ಥೆ ಇದೆ, ವಿಶ್ವಸಂಸ್ಥೆ ಅಂತ ಏನಿದೆ, ಅದರಲ್ಲಿರುವಂತಹ ಜವಾಬ್ದಾರಿಯುತರಾದಂತಹ ಕೆಲವೊಂದು ಶಾಸ್ತ್ರಜ್ಞರು, ಸೈಂಟಿಸ್ಟ್ ಅಂತೇಳಿ. ಯಾಕೆಂದ್ರೆ ನಾವೆಲ್ಲ ಈಗ ಮಾತಾಡುವುದು ಡೇಟಾ ಬೇಸಿಸ್ ಮೇಲೆ, ನಮಗೆ ಕಂಡದ್ದು ತಿಳ್ಕೊಂಡದ್ದು ಅಂದರೆ ನಾವು ಕಲ್ಪನೆ ಮಾಡೋದು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವೆಲ್ಲದಕ್ಕೂ ಈ ಒಂದು ಡೇಟಾ ರೆಫರೆನ್ಸ್ ಇಟ್ಕೊಂಡೇ ಮಾತಾಡುವಂಥದ್ದು ವಿಚಾರ ಈಗ. ಸೊ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಮಣ್ಣಿನ ಫಲವತ್ತತೆ ಅಂತ ಈಗ ಏನಿದೆ, ಕೃಷಿ ಭೂಮಿ ಮೇನ್ ಆಗಿ ಹೇಳ್ತಾ ಇರೋದು, ಇದು ಇನ್ನೊಂದು 60 years ಹೋದರೆ ಕೃಷಿ ಭೂಮಿ ಕೃಷಿ ಮಾಡಲಿಕ್ಕೆ ಲಾಯಕ್ ಇರುವುದಿಲ್ಲ ಅಂತ ಒಂದು ಸ್ಟಡಿ ಮಾಡಿ ಅವರು ಒಂದು ಮುನ್ಸೂಚನೆಯನ್ನು ನೀಡ್ತಾ ಇದ್ದಾರೆ ನಮಗೆ. ಯಾಕೆ ಇದು ಈ ಥರ ಆಗ್ತಾ ಇದೆ? ಹಲವಾರು ಕಾರಣಗಳು, ನಾವು ಆಗಲೇ ಹೇಳಿದಂಥ ಕೆಲವೊಂದು ಕಾರಣಗಳಿಂದ ಈ ಕೃಷಿ ಭೂಮಿ ಅಂತ ಇದೆ ಏನಿದೆ ಅದರ ಫಲವತ್ತತೆಯನ್ನು ಕಳ್ಕೊಳ್ತಾ ಇದ್ದೇವೆ ನಾವು ಅಂಥೇಳಿ. ಕೃಷಿ ಭೂಮಿದ್ದು ಫಲವತ್ತತೆ ನಾವು ಕಳ್ಕೊಳ್ತಾ ಹೋದರೆ ಇನ್ನೊಂದು 60 years ಆದ ನಂತರ ನಮಗೆ ಏನು ಜನಸಂಖ್ಯೆ ಇರ್ತೇವೋ ಆ ಅಷ್ಟು ಜನಸಂಖ್ಯೆಗೆ ಈಗಿನ ಒಂದು ನಾವು ತಗೊಂಡ್ರೆ ಸ್ಟ್ಯಾಟಿಸ್ಟಿಕ್ಸ್ನ ತಗೊಂಡ್ರೆ ಈಗ ಸಾಮಾನ್ಯವಾಗಿ ಒಂದು 7.2 billion ಜನಸಂಖ್ಯೆ ಅಂತ ಹೇಳ್ತಾರೆ ನಮ್ಮ ಇಡೀ ವಿಶ್ವದಲ್ಲಿ. ಈಗ 2050-60 ನಾವು ಇನ್ನೊಂದು ಸ್ವಲ್ಪ ವರ್ಷ ಹೋದರೆ ಅದು 9.2 billion ಹೋಗ್ತದೆ ಅಂತ ಹೇಳ್ತಾರೆ, ಬಿಲಿಯನ್ ಜನಸಂಖ್ಯೆ. ಸೊ ಜನಸಂಖ್ಯೆ ಹೆಚ್ಚಾಗ್ತದೆ, ಆದರೆ ಕೃಷಿ ಭೂಮಿ ನಮಗೆ ನಾಶವಾಗುವ ಕಾರಣ ಆಹಾರ ತಿನ್ನುವಂಥ ಆಹಾರ ನಮಗೆ ಕ್ವಾಂಟಿಟಿ ಅಂತ ನೋಡಿದ್ರೆ ಕೂಡ ಅದು ಕಡಿಮೆ ಇರ್ತದೆ. ಅಂದರೆ ಜನಸಂಖ್ಯೆ ಜಾಸ್ತಿ, ತಿನ್ನಲಿಕ್ಕೆ ಆಹಾರ ಕಮ್ಮಿ, ಇಲ್ಲ ಸ್ಟಾರ್ವೇಷನ್ ಅಂತ ಹೇಳ್ಬೋದು ನಾವು. ಆ ಸ್ಟಾರ್ವೇಷನ್ ಅಂತ ಒಂದು ಸಿಚುವೇಶನಿಗೆ ಹೋದರೆ ಮನುಷ್ಯರು ಮತ್ತು ಅವರ ಮಾನವೀಯತೆ ಆಗಲಿ ಮತ್ತು ನಾವು ಇನ್ನು ಪರಸ್ಪರ ಹೆಲ್ಪ್ ಮಾಡುವ ಒಂದು ನೇಚರ್ ಅಂತೆಲ್ಲ ಹೇಳೋದಾಗಲಿ ಖಂಡಿತವಾಗ್ಲೂ ಆ ಒಂದು ಸಿಚುವೇಶನ್ ಇರುವುದಿಲ್ಲ. ಇದರಲ್ಲಿ ಕಳ್ಕೊಳ್ತೇವೆ ನಾವು, ಯಾಕೆಂತ ಹೇಳಿದರೆ ಮನುಷ್ಯನಿಗೆ ಮೇನ್ ಬೇಕಾದದ್ದೇ ಆಹಾರ ಬದುಕಿಗೆ. ನಮ್ಮ ಹತ್ರ ಎಷ್ಟು ಸವಲತ್ತು ಮತ್ತು ಧನ ಆಸ್ತಿ ಎಂಥ ಇದ್ದರೂ ಕೂಡ ನಾಳೆ ದಿವಸ ತಿನ್ನಲಿಕ್ಕೆ ಆಹಾರ ಇಲ್ಲ ಅಂತ ಹೇಳಿದರೆ
ನಮಗೆ ಇದೆಲ್ಲ ವೇಸ್ಟ್ ಆಗ್ತದೆ. ಈ ಒಂದು ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ, ಈ ಕಡೆ ಈ ಒಂದು ಪರಿಸ್ಥಿತಿ ಕಡೆಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಅವರು ನಮಗೆ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಎಚ್ಚರಿಕೆ. ಇವಾಗ ನಾವು ಯಾಕೆ ಇದು ಮಾಡಬೇಕು, ಒಂದು ಈ ಅಂದರೆ ನಮ್ಮ ಒಂದು ಮೂವ್ಮೆಂಟ್ ಅಂತ ಯಾಕೆ ಮಾಡಬೇಕು, ಮಣ್ಣುಳಿಸಿ ಅಭಿಯಾನ ಅಂತ ಯಾಕೆ ಮಾಡಬೇಕು, ಯಾಕೆಂತ ಹೇಳಿದ್ರೆ, ಸಿ ಆಗ ಹೇಳಿದಂತೆ ಕೆಲವೊಂದು ವಿಷಯಗಳಿಗೆ ಪರಿಹಾರ ಅಂತ ಈಗ ತಕ್ಷಣ ನಾವು ಮಾಡ್ಕೊಳ್ಬೋದು. ಒಂದು ಚಿಕ್ಕ ವಿಷಯ, ಜ್ವರ ಬಂತು, ಆಯಿತು, ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಅವರು ಮಾತ್ರೆ ಗುಳಿಗೆ ಕೊಡ್ತಾರೆ, ನಾವು ತಗೊಳ್ತೇವೆ, ಒಂದೆರಡು ದಿವಸದಲ್ಲಿ ವಾಸಿ ಆಗ್ತದೆ. ನಾವು ಆಗ ಹೇಳಿದಂತೆ ಪ್ಲಾಸ್ಟಿಕ್ಕಿನ ಕೆಲವೊಂದು ವಿಚಾರ ಮಾತಾಡಿದ್ವಿ, ಹೇಗೆ ನಾವು ಸಮಸ್ಯೆ ಬಗೆಹರಿಸ್ಬೋದು ಅಂತ. ಅದು ಕೂಡ ಅಷ್ಟೇ, ನಾವು ಹೇಳಿದಂತೆ ಕೆಲವೊಂದು ಕಾನೂನುಗಳು ಸ್ಟ್ರಾಂಗ್ ಆಗಿ ಸ್ಟ್ರಿಕ್ಟ್ ಆಗಿ ಇರುವಂಥ ಕೆಲವೊಂದು ಕಾನೂನುಗಳು ತಗೊಂಡು ಬಂದು ಜನರ ಹತ್ರ ನಾವು ಅವೇರ್ನೆಸ್ ಕೊಡೋ ಮೂಲಕ ಒಂದೆರಡು ವರ್ಷ ಮ್ಯಾಕ್ಸಿಮಮ್ 3 ವರ್ಷದಲ್ಲಿ ಬಗೆಹರಿಸ್ಬೋದು. ಆದರೆ ಮಣ್ಣಿನ ಫಲವತ್ತತೆ ನಾವು ಈ ಒಂದು ವಿಚಾರದಲ್ಲಿ ಕಳ್ಕೊಳ್ತಾ ಹೋದರೆ ಅದನ್ನು ನಾವು ಸರಿಪಡಿಸ್ಲಿಕ್ಕೆ ಹಲವಾರು ವರ್ಷಗಳು ಬೇಕಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಇದೇ ಒಂದು ಸಮಸ್ಯೆಗೆ ಒಂದು 20 ವರ್ಷ 30 ವರ್ಷ ಆದ ನಂತರ ನಾವು ಪರಿಹಾರ ಕಾಣಬೇಕು ಅಂತ ಹೊರಟ್ರೆ ಇದಕ್ಕೆ ಪರಿಹಾರ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚು ಮಾಡಲಿಕ್ಕೆ ಮಿನಿಮಮ್ ಒಂದು 100 ರಿಂದ 200 ವರ್ಷ ತಗೊಳ್ಬೇಕು ಅಂತ ಹೇಳ್ತಾರೆ. ಸೊ ಈ 100 ರಿಂದ 200 ವರ್ಷದ್ದು ಬದುಕು ಜಗತ್ತಲ್ಲಿ, ಅದು ಮನುಷ್ಯರು ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳು ಎಲ್ಲ ಜೀವಜಾಲಗಳದ್ದು ನಾವು ಕಲ್ಪನೆ ಮಾಡುವಂಥದ್ದು. ತಿನ್ನಲಿಕ್ಕೆ ಊಟ ಇಲ್ಲದೇ ಇದ್ದರೆ ಮನುಷ್ಯರು ಇಲ್ಲ ಬೇರೆ ಪ್ರಾಣಿಗಳು, ಪಶು ಇಲ್ಲ ಮರಗಳು ಗಿಡಗಳು ಎಲ್ಲ ಜೀವಜಾಲಗಳದ್ದು ಬದುಕು ಹೇಗೆ ಇರಬಹುದು ಅಂತ ನಾವು ಕಲ್ಪನೆ ಮಾಡುವಂಥದ್ದು. ಖಂಡಿತವಾಗಲೂ ಅಲ್ಲಿ ಯುದ್ಧಗಳಾಗ್ತದೆ, ಆಹಾರದ ಮೇಲೆ ಹೆಸರಲ್ಲಿ ಯುದ್ಧ ಆಗ್ತದೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇವಾಗ ಒಂದು ಸೊಲ್ಯೂಷನ್ ಮೋಡಿಗೆ ಹೋಗುವ ಒಂದು ಪರಿಸ್ಥಿತಿ ಅನಿವಾರ್ಯ. ಈ ಸೊಲ್ಯೂಷನ್ ಮೋಡ್ ಈಗ ಹೋಗ್ಬೇಕಂತ ಹೇಳಿದರೆ ಹೆಚ್ಚಿನ ಜನರಿಗೆ ಈ ಮಣ್ಣಂದರೆ ಏನು ಅಂತ ಇರುವ ವಿಚಾರ, ಮಣ್ಣಲ್ಲಿ ಏನೇನು ಸಂಗತಿಗಳುಂಟು, ಮಣ್ಣಿನ ಒಂದು ಉಳಿಸುದು ಅಂತ ಹೇಳಿದರೆ ಏನು ಅಂತ ನಾವು ಆ ಅವೇರ್ನೆಸ್ ಬಿಲ್ಡ್ ಮಾಡೋದು ಭಾಳ ಒಂದು ಮುಖ್ಯವಾದ ವಿಚಾರ ಈಗಿನ ಒಂದು ಇನ್ನೊಂದು ವರ್ಷ ಒಂದೆರಡು ವರ್ಷಗಳಲ್ಲಿ. ಯಾಕಂತ ಹೇಳಿದ್ರೆ ಇವಾಗ ಸೊಲ್ಯೂಷನ್ ಅಂತ ನಾವು ಹುಡ್ಕೊಂಡು ಹೋದರೆ 10 ರಿಂದ 15 ವರ್ಷ ಒಳಗಡೆ ನಾವು ಇದಕ್ಕೆ ಪರಿಹಾರ ಅಂತ ನಾವು ಮಾಡಿಕೊಂಡು ಹೋದರೆ ನಮಗೆ 60 ವರ್ಷ ಆದ ನಂತರ ಕೂಡ ನಾವು ಏನು ಹೇಳ್ತೇವೆ, ಈಗ ಊಟ ಮಾಡಲಿಕ್ಕೆ ಇರುವುದಿಲ್ಲ, ನಮಗೆ ಸಾಕಷ್ಟು ಬೆಳೆಗಳು ಇರುವುದಿಲ್ಲ ಅಂತ ಏನೆಲ್ಲ ಹೇಳ್ತೇವೆ ಅದನ್ನೆಲ್ಲ ಸಮಸ್ಯೆಯನ್ನು ಇಲ್ಲದೇ ಇರುವ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು. ಆ ಜವಾಬ್ದಾರಿಯನ್ನು ನಾವು ಈಗಿನ ಜನರೇಷನ್ ನಾವು ತಗೊಂಡ್ರೆ ಮಾತ್ರ ಅಂತ ಹೇಳ್ತಾ ಇರೋದು ಅವರು. ಈ ಹಿಂದೆಲ್ಲ ನಾವು ಮಾತನಾಡ್ತಾ ಇರುವಂತಹದ್ದು ಕಾಡು ಕೃಷಿ ಪರಿಸರದಲ್ಲಿ ಮಣ್ಣಿನ ಸಂರಕ್ಷಣೆಯ ಬಗ್ಗೆ, ಪೇಟೆಯ ಪರಿಸ್ಥಿತಿ ಹೇಗಿದೆ, ಎಲ್ಲರೂ ಸ್ಮಾರ್ಟ್ ಆಗ್ತಾ ಇದೆ, ಮಣ್ಣಿಗೂ ಅವಕಾಶ ಇದೆಯಾ? ಸಿ ನಾವೀಗ ಈ ಮಣ್ಣು ಉಳಿಸಿ ಅಭಿಯಾನ ಅಂತ ನಾವು ಹೇಳಿದಾಗ ಇಲ್ಲ ಮಣ್ಣು ಉಳಿಸಬೇಕು ಅಂತ ಹೇಳಿದಾಗ ಪೇಟೆಯಲ್ಲಿ ಇದ್ದವರು ಹೇಗೆ ಅವರಿಗೆ ಅವಕಾಶ ಇದೆಯಾ ಅಂತ ನಾವು ಒಂದು ಕೇಳೋದು ನನ್ನ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತೇನೆ. ಯಾಕೆಂತ ಹೇಳಿದರೆ ಸಿ ಪೇಟೆಯಲ್ಲಿ ಇದ್ದರೂ ಕೂಡ ನಾವು ತಿನ್ನುವುದು ಊಟ ಮಾಡುವುದು ಎಲ್ಲ ಬರುವುದು ಕೃಷಿ ಭೂಮಿಯಿಂದಲೇ. ನಾವು ಪೇಟೆಯಲ್ಲಿದ್ದು 10ನೇ ಮಾಳಿಗೆ ಅಪಾರ್ಟ್ಮೆಂಟಲ್ಲಿ ಇರ್ಬೋದು, ಇಲ್ಲ ನಾವು ಒಂದು ಕಾರ್ಪೊರೇಟ್ ಕ್ಯಾಂಟೀನಲ್ಲಿ ಊಟ ಮಾಡ್ತಾ ಇರ್ಬೋದು, ಇದೆಲ್ಲ ಬರುವುದು ಕೂಡ ಆಹಾರದ ಮೂಲ ಇರುವಂಥದ್ದು ಎಲ್ಲ ಕೃಷಿ ಭೂಮಿ. ಸೊ ನಾವೀಗ ಮಾತಾಡ್ತಾ ಇರೋದು ಕೃಷಿ ಭೂಮಿ ಇದ್ದು ಫಲವತ್ತತೆಯನ್ನು ಹೇಗೆ ಮೇಂಟೈನ್ ಮಾಡುವುದು, ಹೇಗೆ ಹೆಚ್ಚಿಸುವುದು ಅಂತ ಇರೋ ವಿಚಾರ. ಸೊ ಇದಕ್ಕೆ ನಾನು ಪೇಟೆಯಲ್ಲಿ ಇದ್ದು ಹೇಗೆ ಮಾಡಬಹುದು ಅಂತ ಒಂದು ಪ್ರಶ್ನೆ ಬರ್ತದೆ. ನನ್ನ ಜವಾಬ್ದಾರಿಯನ್ನು ನಾನು ಹೇಗೆ ಇದರಲ್ಲಿ ಭಾಗವಹಿಸಬಹುದು ಅಂತೇಳಿ ಸಿ ನಮ್ಮ ಈಗ ಇದರಲ್ಲಿ ಹೇಗೆ ಭಾಗವಹಿಸ್ಬೋದು ಅಂತ ಹೇಳಿದರೆ ಮೊದಲು ಈಗ ನಾವು ಇಷ್ಟುವರೆಗೂ ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು, ನಮ್ಮ ಕೆಲವೊಂದು ಸಂದರ್ಭಗಳಲ್ಲಿ ಈಗ ಪರಿಸರ ದಿನ ಅಂತ ಬರ್ತದೆ, ವಿಶ್ವ ಪರಿಸರ ದಿನ ಅಂತೆಲ್ಲ, ಹೌದು, ವನ ಮಹೋತ್ಸವ ಇಂಥ ಸಂದರ್ಭಗಳೆಲ್ಲ ನಾವು ಸಾಮಾನ್ಯವಾಗಿ ಗಿಡ ನೆಡುವುದು ಅಂತೆಲ್ಲ ಮಾಡ್ತಾ ಇದ್ವಿ. ಇಲ್ಲ ಗಾರ್ಡನ್ ಇದ್ದರೆ ಗಾರ್ಡನಲ್ಲಿ ಸ್ವಲ್ಪ ಮರ ಗಿಡ ನೆಡುವುದು ಅಂತೇಳಿ ಅದು ಮಾಡ್ಬೋದು, ಅದು ಒಳ್ಳೆಯದೇ ಅದು. ಆದರೆ ಇನ್ನು ಮುಂದೆ ಈ ಥರ ಮಾಡ್ಕೊಂಡು ಹೋದರೆ ಸಾಕಾಗುವುದಿಲ್ಲ ಅಂತ ಹೇಳೋದು ಗೊತ್ತಾಯ್ತಲ್ಲ. ಸೊ ಇನ್ನು ಮುಂದೆ ಏನಂತ ಹೇಳಿದರೆ ಇಲ್ಲಿಗೂ ಕೂಡ ನಾವು ಕಡ್ಡಾಯವಾಗಿ ಕೆಲವೊಂದು ಪಾಲಿಸಿಗಳನ್ನು ಗವರ್ಮೆಂಟ್ ಅವರು ತರುವ ಮೂಲಕ, ಅಂದರೆ ಈಗ ಮಿನಿಮಮ್ 3% ಸಾವಯವ ಅಂಶ ಕೃಷಿ ಭೂಮಿಯಲ್ಲಿ ಇರಲೇಬೇಕು ಅಂತ ಇರುವಂಥ ಕೆಲವೊಂದು ಕಡ್ಡಾಯವಾಗಿರುವಂಥ ಪಾಲಿಸಿ ಗವರ್ಮೆಂಟ್ ಕಡೆಯಿಂದ ತರದೇನೆ ನಮಗೆ ಮುಂದೆಗೆ ಸೊಲ್ಯೂಷನ್ ಅಂತ ಹೇಳಿ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಈ ಪೇಟೆಯವರು ಹೇಗೆ ಸಪೋರ್ಟ್ ಮಾಡ್ಬೋದು? ನಾವೀಗ ಹೇಳಿದಂತೆ ಗವರ್ಮೆಂಟ್ ಪಾಲಿಸಿ ತರಬೇಕು ಅಂತ ಇದ್ದರೆ ಗವರ್ಮೆಂಟ್ ಯಾವ ಆಧಾರದಲ್ಲಿ ನಾವು ಕೆಲಸ ಮಾಡ್ತದೆ? ಜನರ ಒಂದು ವಾಯ್ಸ್ ಮೇಲೆ. ಜನರ ವಾಯ್ಸ್ ಅಂತ ಹೇಳಿದರೆ ಹೆಚ್ಚಿನ ಸಂಖ್ಯೆ ಜನಸಂಖ್ಯೆ ಯಾವ ಒಂದು ವಿಷಯವನ್ನು ಎತ್ತಿ ಹಿಡಿದು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೇವೋ ಗವರ್ಮೆಂಟ್ ಅದನ್ನು ಸ್ವಲ್ಪ ಗಮನದಲ್ಲಿ ತರ್ತಾರೆ.
ಈಗ ಮಣ್ಣಿನ ಬಗ್ಗೆ ನಾವು ಇವತ್ತು ಮಾತಾಡುವುದೇ ಇಲ್ಲ ಅಂತ ಹೇಳಿದ್ರೆ, ಪೇಟೆಯಲ್ಲಿ ಇದ್ರೂ ಕೂಡ ನಾವು ಮಣ್ಣಿನ ಬಗ್ಗೆ ಮಾತಾಡ್ಬೋದು. ಹೌದು, ಈ ಥರ ಕೃಷಿ ಭೂಮಿ ನಾಶವಾಗ್ತಾ ಇದೆ ಎಲ್ಲ ಪೇಟೆಯಲ್ಲಿ ಇರುವಂಥವ್ರು ಎಲ್ಲ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಈಗ ಮಾತಾಡೋದು ಅಂತ ಹೇಳಿದರೆ ಸಿ, ಒಂದು ಮಾತಾಡುವ ಮೂಲಕ ಜನರ ವಾಯ್ಸನ್ನು ನಾವು ಹೆಚ್ಚಿಸುವುದು. ಜನರ ವಾಯ್ಸ್ ಹೆಚ್ಚಾದರೆ ಆಗ ಹೇಳಿದಂತೆ ಒಂದು ಸರ್ಕಾರಕ್ಕೆ ಮೇನ್ ಒಂದು ಏನಾದರೂ ಪಾಲಿಸಿ ತರಬೇಕು ಇಲ್ಲ ಏನೋ ಒಂದು ಪರಿಹಾರ ಕಾಣಬೇಕು ಅಂತಿದ್ರೆ ಸಮಸ್ಯೆ ಬೇಕು. ಮಣ್ಣಿನ ಸಮಸ್ಯೆ ಅಂತ ಹೇಳಿ ಜಾಸ್ತಿ ಜನ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಸ್ವಾಭಾವಿಕವಾಗ್ಲೂ ಗವರ್ಮೆಂಟ್ ಆಗಲಿ ಯಾವುದೇ ಒಂದು ಸರ್ಕಾರ ಆಗಲಿ ಅದನ್ನು ಇಗ್ನೋರ್ ಮಾಡುವಂಥ ಪರಿಸ್ಥಿತಿ ಬರುವುದಿಲ್ಲ. ಹೌದಲ್ಲ, ಏನೋ ಒಂದು ವಿಷಯ ಇದು ಆಗ್ತಾ ಇದೆ ಏನಿದು ಅಂತ ಅವರು ಕೂಡ ಗಮನ ತರ್ತಾರೆ ಇಲ್ಲಿ. ಸೊ ನಾವು ಮಾತಾಡುವುದು, ನಮ್ಮ ವಾಯ್ಸ್ ಅಂತ ಏನು ಹೇಳ್ತೇವೆ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದು, ನಾವು ಪೇಟೆಯಲ್ಲಿ ಕೂತ್ಕೊಂಡ್ರೂ ಮಾಡ್ಬೋದು ಇಲ್ಲ ಹಳ್ಳಿಯಲ್ಲಿ ಕೂತ್ಕೊಂಡ್ರೂ ಮಾಡ್ಬೋದು. ಬರೀ ಹಳ್ಳಿಯಲ್ಲಿದ್ದವರು ಮಾತ್ರ ಮಣ್ಣಿನ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಇರುವುದು ತಪ್ಪು, ಅದೊಂದು ಕಲ್ಪನೆ ಅಂತ ಹೇಳ್ತೇನೆ ನಾನು. ಈ ಮಣ್ಣುಳಿಸಿ ಅಭಿಯಾನ ಅಂತ ಏನಿದೆ, ಮಣ್ಣುಳಿಸಿ ಅಭಿಯಾನದಲ್ಲಿ ಮುಖ್ಯವಾಗಿರುವುದು ಒಂದು ಜನರಿಗೆ ಇದರ ಸಮಸ್ಯೆ ಬಗ್ಗೆ ನಾವೊಂದು ಅರಿವು ಮೂಡಿಸಬೇಕು ಅಂತ ಇರುವ ಒಂದು ವಿಚಾರ. ಮಣ್ಣಂದ್ರೆ ಏನು, ಮಣ್ಣಿನ ಫಲವತ್ತತೆ ಅಂದರೆ ಏನು, ಇದನ್ನು ಕಾಪಾಡಿಕೊಳ್ಳುವುದು ಅಂದರೆ ಏನು, ಯಾಕೆ ನಾವು ಇದನ್ನು ಸಂರಕ್ಷಿಸಬೇಕು ಮಣ್ಣಲ್ಲಿ ಇರುವಂಥ ಫಲವತ್ತತೆ, ಮತ್ತು ಕೃಷಿ ಭೂಮಿ ಅಂದರೆ ಅದರಲ್ಲಿ ಎಷ್ಟು ಮಿನಿಮಮ್ ಇದು ಸಾವಯವ ಅಂಶ ಇರಬೇಕು. ಈಗ ನೋಡಿ, ಆಗಲೇ ಹೇಳಿದಂತೆ ಮಿನಿಮಮ್ 3% ಆದರೂ ಇರಬೇಕು ಅಂತ ಹೇಳ್ತಾರೆ, ಶೇಕಡ 3% ಸಾವಯವ ಅಂಶ ಇರಬೇಕು ಅಂತ. ಈಗಿನ ಡೇಟಾ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದ್ದು ಒಂದು 62% ನೀವು ಭೂಮಿ ತಗೊಂಡ್ರೂ ಕೂಡ ಆಲ್ಮೋಸ್ಟ್ ಈ ಸಾವಯವ ಅಂಶ ಅಂತ ಇರೋದು 0.5%ಕ್ಕಿಂತ ಕಡಿಮೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕೃಷಿ ಭೂಮಿಯಲ್ಲಿ ಮಿನಿಮಮ್ 3% ಬೇಕು, ಆದರೆ ಇಲ್ಲಿ 0.5%ಕ್ಕಿಂತ ಕಡಿಮೆ ಬರ್ತಾ ಇದೆ. ಇದು ಇದೇ ಥರ ಹೋಗಿ ಸಾವಯವ ಅಂಶ ಕಡಿಮೆ ಆಗಿ 0.2 ಇಲ್ಲ 0.1 ಕೆಳಗಡೆ ಬಂತಂತ ಹೇಳಿದರೆ ಅದು ಲಿಟ್ರಲಿ ಒಂದು ಮರುಭೂಮಿಯಾಗಿ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ ಅವರು. ಖಂಡಿತವಾಗ್ಲೂ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಮರುಭೂಮಿಯಲ್ಲಿ ನಾವೇನು ಬೆಳಿಲಿಕ್ಕಾಗುವುದಿಲ್ಲ. ಕೃಷಿ ಭೂಮಿಯಲ್ಲಿ ಫಲವತ್ತತೆ ಇದ್ದರೆ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ, ಏನೇ ಒಂದು ಬೆಳೆನೂ. ಸೊ ಇದನ್ನು ಇಷ್ಟು ವಿಚಾರ ಫಸ್ಟಿಗೆ ನಾವು ಜನರಿಗೆ ಮುಟ್ಟಿಸ್ಬೇಕು. ಸೊ ಈ ಥರ ಮುಟ್ಟಿಸುವ ಮೂಲಕ ಖಾಲಿ ಜನರಿಗೆ ಅವೇರ್ನೆಸ್ ಮಾತ್ರ ಕೊಟ್ಟರೆ ಸಾಕ? ಫಸ್ಟ್ ಸ್ಟೆಪ್ಪಲ್ಲಿ ಅದು ಮೇನ್ ಬೇಕಾದ್ದು. ಎರಡನೇದು, ನಾವು ಎಲ್ಲ ಗೌರ್ಮೆಂಟ್ ಅವರಿಗೂ ಒಂದು ರಿಕ್ವೆಸ್ಟ್ ಇಲ್ಲ ಒಂದು ಮನವಿ ಮಾಡೋದು ಅಂತ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಒಂದು ಸ್ಟ್ರಾಂಗ್ ಆಗಿರೋ ಒಂದು ಪಾಲಿಸಿ ತರಬೇಕು ನಾವು. ಏನು ಪಾಲಿಸಿ? ಅಂದರೆ ಯಾರೇ ಇರ್ಬೋದು, ಅದು ಕೃಷಿ ಭೂಮಿಯಲ್ಲಿ ಮಿನಿಮಮ್ ನಾವೊಂದು 3% ಸಾವಯವ ಅಂಶ ಮೇಂಟೈನ್ ಮಾಡಬೇಕು ಅಂತಿರೋ ಒಂದು ಪಾಲಿಸಿ ನಾವು ತಗೊಂಡು ಬಂದು ಅದನ್ನು ಜನರಿಗೆ ನಾವು ಅವೇರ್ನೆಸ್ ಕೊಡುವ ಮೂಲಕ ನೀವು ಇದನ್ನು ಮೇಂಟೈನ್ ಮಾಡಬೇಕು ಅಂತ. ಅದಕ್ಕೆ ಪರಿಹಾರ ಅಂತ ಇರೋದು, ಸಿ, ಯಾರ್ಯಾರು ಕೃಷಿ ಭೂಮಿ ಇಲ್ಲ ಇಟ್ಕೊಂಡಿದ್ದಾರೋ ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಆದರೆ ನಾವು ಪಾಲಿಸಿ ತಂದರೆ ಅದನ್ನು ಮೇಂಟೈನ್ ಮಾಡ್ತಾರೆ, ಬಟ್ ಪಾಲಿಸಿ ತರೋದಿಲ್ಲ ಅಂತ ಹೇಳಿದ್ರೆ ಮೇಂಟೈನ್ ಮಾಡೋದು ಕೂಡ ಕಷ್ಟವಾಗ್ತದೆ. ಸೊ ಈ ಗವರ್ಮೆಂಟ್ ಕಡೆಯಿಂದ ಪಾಲಿಸಿ ತರುವುದು ಬಹಳ ಮುಖ್ಯ ಇದಕ್ಕೆ ಈಗಿನ ಒಂದು ಸ್ಟೇಜಲ್ಲಿ. ಸೊ ಇದು ಎರಡನೇ ಆಗಿ ಇರುವಂಥ ಒಂದು ವಿಷಯ ನಾವು ನೋಡ್ತಾ ಇರುವಂಥ ಈ ಅಭಿಯಾನ ಮುಖಾಂತರ ಒಂದು ಜನರಿಗೆ ಅವೇರ್ನೆಸ್ ಕೊಡೋದು, ಇನ್ನೊಂದು ಅದೇ ರೀತಿಯಲ್ಲಿ ಗವರ್ಮೆಂಟ್ ಅವರು ಕೂಡ ಇದನ್ನು ತಗೊಂಡು ಒಂದು ಇದಕ್ಕೆ ಪಾಲಿಸಿ ತರಬೇ ಸ್ಟ್ರಾಂಗ್ ಆಗಿರುವಂಥದ್ದು ಪಾಲಿಸಿ ತರಬೇಕು ಅಂತಂದು ಮನವಿ ಮಾಡುವಂಥ ವಿಚಾರ. ಈ ಅಭಿಯಾನ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಶುರುವಾಗಿರುವಂಥ ಅಭಿಯಾನ. ಫಾರ್ ಎಕ್ಸಾಂಪಲ್, ಇದನ್ನು ಈಗ ಸದ್ಗುರು ಅಂತ ಹೇಳಿ ಇವರು ಕಾನ್ಷಿಯಸ್ ಪ್ಲಾನೆಟ್ ಅಂತ ಏನಿದೆ ಒಂದು ಆರ್ಗನೈಸೇಷನ್, ಇದರಲ್ಲಿ ಹೇಳಿದಂಥ ವಿಷಯವನ್ನು ಒಂದು ಅಭಿಯಾನ ಮುಖಾಂತರ ಮಾಡಿ, ಅಂದರೆ ಜನರಿಗೆ, ವಿಶ್ವದಾದಂಥ ಜನರಿಗೆ, ಬರೀ ನಾವು ಮಂಗಳೂರು ಬಗ್ಗೆ ಉಡುಪಿ ಬಗ್ಗೆ ಮಾತಾಡ್ತಾ ಅಲ್ದೇ ಇದು ಎಲ್ಲ ಜಗತ್ತಲ್ಲೇ ಆಗುವ ಒಂದು ಸಮಸ್ಯೆ, ಇದು ಬರೀ ಒಂದು ರಾಷ್ಟ್ರಕ್ಕೆ ಸೀಮಿತವಾದಂಥ ಸಮಸ್ಯೆ ಅಲ್ಲ. ಆದ ಕಾರಣ ಎಲ್ಲ ರಾಷ್ಟ್ರಗಳಲ್ಲೂ, ಭಾರತಕ್ಕಿಂತ ವಿಪರ್ಯಾಸ ಪರಿಸ್ಥಿತಿ ಇರುವಂಥ ಕೆಲವು ರಾಷ್ಟ್ರಗಳೆಲ್ಲ ಇದೆ. ಇದನ್ನು ಎಲ್ಲ ರಾಷ್ಟ್ರಗಳಲ್ಲಿ ನಾವು ಗವರ್ಮೆಂಟ್ ಅವರಿಗೆ ಇರ್ಬೋದು, ಅಧಿಕಾರಿಗಳಿಗಿರ್ಬೋದು, ಇಲ್ಲ ಚಿಂತಕರು ಅಂತ ನಾವೇನು ಹೇಳ್ತೇವೆ ಅವರಿಗಿರ್ಬೋದು, ಪಾಲಿಸಿ ಮೇಕರ್ಸ್ ಅಂತ ಏನಿದೆ ಅವರಿಗಿರ್ಬೋದು, ಅದೇ ರೀತಿಯಲ್ಲಿ ಒಂದು 3.5 ಬಿಲಿಯನ್ ಜನತೆ, ಒಂದು 60% ನಾವು ನಮ್ಮ ಪಾಪ್ಯುಲೇಷನ್ ಅಂತ ಹೇಳ್ಬೋದು ಬೇಕಿದ್ರೆ, ಈ ಜನತೆಗೆ ಇದನ್ನು ಮಿನಿಮಮ್ ಅರಿವು ಮೂಡಿಸುವಂಥ ಒಂದು ಅಭಿಯಾನವನ್ನು ಚಾಲು ಮಾಡಿದ್ದಾರೆ. March 21 ಸದ್ಗುರುಗಳು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ಲಂಡನಿಂದ ಒಂದು ಬೈಕ್ ರೈಡ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಲಂಡನಿಂದ March 21 ಸ್ಟಾರ್ಟ್ ಮಾಡಿದ ಬೈಕ್ ರೈಡಿಂಗ್ 100 ದಿವಸಗಳ ಕಾಲ ಅದು ಹೋಗಲಿಕ್ಕಿದೆ. ಈ 100 ದಿವಸಗಳಲ್ಲಿ ಅವರು ಹಲವಾರು ವೆಸ್ಟರ್ನ್ ಕಂಟ್ರೀಸ್ ಅವರು ಹೋಗ್ಲಿಕ್ಕಿದ್ದಾರೆ, ಹಲವಾರು ವೆಸ್ಟರ್ನ್ ಕಂಟ್ರೀಸಲ್ಲಿ ಇರುವಂಥ ಗವರ್ಮೆಂಟ್ ಅಧಿಕಾರಿಗಳನ್ನು ಭೇಟಿಯಾಗಿ ಅವರಿಗೆ ಇದರ ಪಾಲಿಸಿಯನ್ನು, ಡ್ರಾಫ್ಟ್ ಪಾಲಿಸಿಯನ್ನು ಮನವಿ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಆದ ನಂತರ ಎರಡನೇ ಫೇಸ್ ಅಂತ ಹೇಳಿದರೆ
ಅರೇಬಿ ನೇಷನ್ಸ್, ಸೌದಿ ಅರೇಬಿಯಾ ಇರ್ಬೋದು, ಒಮಾನ್ ಇರ್ಬೋದು, ಯು ಎ ಇರ್ಬೋದು. ಸೊ ಈ ಥರ ಅರೇಬಿಯನ್ ನೇಷನ್ಸ್ ಎರಡನೇ ಒಂದು ಫೇಸ್ ಅಂತ ಹೇಳಿದ್ರೆ, ಅಲ್ಲಿ ಕೂಡ ಇದೇ ಥರ ಗೌರ್ಮೆಂಟ್ ಅಧಿಕಾರಿಗಳಿಗೆಲ್ಲ ಮೀಟ್ ಮಾಡಿ ಪಾಲಿಸಿಯನ್ನು, ಡ್ರಾಫ್ಟ್ ಪಾಲಿಸಿಯನ್ನು ಅವರಿಗೆ ಮನವಿ ಮಾಡುವಂಥದ್ದು. ಮೂರನೇ ಫೇಸ್ ಅಂತ ಹೇಳಿದ್ರೆ ಇಂಡಿಯಾಗೆ ಬರುವಂಥದ್ದು. ಸೊ ಈ 100 ದಿವಸಗಳಲ್ಲಿ ಲಂಡನ್ನಿಂದ ಶುರು ಮಾಡಿದ ನಂತರ ಬೈಕ್ ರೈಡಿಂಗ್, ಅವರೊಬ್ಬರೇ ಈ ಒಬ್ಬರೇ ಬೈಕ್ ರೈಡಿಂಗ್ ಮಾಡುವ ಮುಖಾಂತರ ನಾವು ಮಾಡ್ಕೊಂಡು ಹೋಗಬೇಕಿದ್ರೆ ಯಾವ್ಯಾವ ದೇಶಗಳಲ್ಲಿ ನಾವು ಕವರ್ ಮಾಡ್ತಾರೋ ಅಂಥ ದೇಶಗಳಲ್ಲಿ ಎಲ್ಲ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ಒಂದು ಜಾಗೃತಿ ಹೌದು ಮುಟ್ಸೋ ಒಂದು ಕಾರ್ಯಕ್ರಮ ಮಾಡುವ ಒಂದು ಸಂಗತಿ ಆಗ್ತಾ ಇದೆ. ಅದ ನಂತರ ಇಂಡಿಯಾದಲ್ಲೂ ಅಷ್ಟೇ, ಈ 100 ದಿವಸ ಅಂತ ಹೇಳಿದ್ರೆ June 21 ಕೋಯಂಬತ್ತೂರಿಗೂ ಬಂದು ತಲುಪ್ತಾರೆ. March 21 to June 21 ಅಂತ ಇರುವುದು. ಇದರಲ್ಲಿ ಅಭಿಯಾನದಲ್ಲಿ ನಾವು ಒಂದು ನೋಡುವ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈಗ ಕೆಲವರಿಗೆ ಅದೊಂದು ಏನಿದೆ ಅದರಲ್ಲಿ ಬೈಕ್ ರೈಡಿಂಗ್ ಅಲ್ಲಿ ಬೈಕ್ ರೈಡಿಂಗ್ ಆಸಕ್ತಿ ಇರಬಹುದು, ಹೇಗೆ ತೊಡಗಿಸಿಕೊಳ್ಬಹುದು ಅವರು ಅಂತ. ಹೌದು, ಈ ಬೈಕ್ ರೈಡಿಂಗ್ ಮಾಡುವ ಮುಖಾಂತರ ಹೇಗೆ ನಮ್ಮ ಸಮಸ್ಯೆಗೆ ಪರಿಹಾರ ಆಗುತ್ತದೆ ಅಂತ ಕೆಲವರು ಪ್ರಶ್ನೆ ಸ್ವಲ್ಪ ಕೇಳುವರೆಲ್ಲ ಇದ್ದಾರೆ. ಸಿ, ಇದು ಆಂದೋಲನ ಅಂತ ಹೇಳಿದರೆ ಆಗ ಹೇಳದಂತೆ ಆದಷ್ಟು ಜನರಿಗೆ ನಾವು ವಿಷಯ ತಿಳಿಸ್ಬೇಕು ಅಂತ ಹೇಳಿ. ಅದರದ್ದು ಬೈಕ್ ರೈಡಿಂಗ್ ಇಲ್ಲಿ ಒಂದು ವಿಷಯ ಅಲ್ಲ, ನಮ್ಮ ವಿಷಯ ಮಣ್ಣುಳಿಸಿ ಅಂತ ಹೇಳಿ ವಿಷಯ. ಅದನ್ನು ನಿಮಗೆ ತಿಳುವಳಿಕೆ ಕೊಡಬೇಕಂತ ಹೇಳಿದರೆ ಬೈಕ್ ರೈಡಿಂಗು ಒಂದು ಮೋಡ್ ಇಲ್ಲ ಒಂದು ಮೀಡಿಯಂ ಅಂತ ಹೇಳ್ಬೋದು ನಾವು. ಎಲ್ಲರೂ ಕೇಳ್ತಾರೆ, ಓ ಏನಿದು ಬೈಕ್ ರೈಡಿಂಗ್. ಹೌದು, ಆ ಒಂದು ಕೇಳಿ ಅದನ್ನು ನಾವು ಬೈಕ್ ರೈಡಿಂಗ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋದಾಗ ಮಣ್ಣಿನ ಬಗ್ಗೆ ಖಂಡಿತವಾಗ್ಲೂ ಎಲ್ಲರಿಗೆ ವಿಷಯ ಗೊತ್ತೇ ಆಗೇ ಆಗ್ತದೆ. ಸೊ ಬೈಕ್ ರೈಡಿಂಗ್ ಬಗ್ಗೆ ನಾವು ಜಾಸ್ತಿ ಗಮನ ಕೊಡುವ ಅವಶ್ಯಕತೆ ಇಲ್ಲ. ಸೊ ಕೆಲವರು ಬೈಕಲ್ಲಿ ಮಾಡ್ತಾರೆ, ಕೆಲವರು ಕಾರಲ್ಲಿ ಮಾಡ್ಬೋದು, ಕೆಲವರು ಹಲವಾರು ಬೇರೆ ಬೇರೆ ರೀತಿಗಳಲ್ಲಿ ಮಾಡ್ತಾರೆ. ಇವರು ಇದೊಂದು ಬೈಕ್ ರೈಡಿಂಗ್ ಅಂತ ತಗೊಂಡಿದ್ದಾರೆ ಅಷ್ಟೇ. ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಏನಾದರೂ ನಿರ್ದಿಷ್ಟ ಕಾರ್ಯಕ್ರಮಗಳಿವೆಯಾ? ಕರಾವಳಿ ಜಿಲ್ಲೆಯಲ್ಲಿ ಕೂಡ ಇದರದ್ದು ಮಣ್ಣುಳಿಸಿ ಅಭಿಯಾನದ ಒಂದು ಭಾಗವಾಗಿ ಮಾರ್ಚ್ ಇಂದ ಕೆಲವೊಂದು ಸಾಕಷ್ಟು ಆಕ್ಟಿವಿಟಿಗಳು ಅಂತ ನಾವು ಮಾಡ್ತಾ ಇದ್ದೀವಿ. ಈಗ ಆಕ್ಟಿವಿಟಿ ಅಂತ ಹೇಳಿದ್ರೆ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು. ನಾವು ಸ್ಟಾರ್ಟ್ ಮಾಡಿದ್ದು ಬೀಚಿಂದ, ಅಂದರೆ ನಮ್ಮ ಒಂದು ಸ್ವಯಂ ಸೇವಕರು ಒಂದು ಸ್ವಲ್ಪ ಜನ ಒಟ್ಟು ಸೇರಿ ಬೀಚಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡೋದಿರ್ಬೋದು. ತಣ್ಣೀರ್ ಬಾವಿ ಬೀಚ್ ಅಂತ ಇರ್ಬೋದು, ಇಲ್ಲ ಮಲ್ಪೆ ಬೀಚ್ ಅಂತ ಇರ್ಬೋದು ಉಡುಪಿ ಕಡೆ, ಅದೇ ರೀತಿ ಪಣಂಬೂರು ಬೀಚ್ ಅಂತೇಳಿ ಆ ಥರ ಬೀಚ್ಗಳಲ್ಲಿ ವೀಕೆಂಡ್ ಪ್ರೋಗ್ರಾಮ್ಸ್ನ ನಾವು ಅಂದರೆ ಅವೇರ್ನೆಸ್ ಬಿಲ್ಡಿಂಗ್ ಪ್ರೋಗ್ರಾಮ್, ಅಲ್ಲಿ ಬಂದಂಥ ಜನರಿಗೆ ನಾವು ಇದನ್ನು ತಿಳಿಸಿ ಹೇಳೋದು, ಈ ಥರ ಕೆಲವೊಂದು ಆಯೋಜನೆಗಳು ಮಾಡಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಇದನ್ನು ಕುಂದಾಪುರವರೆಗೂ ನಾವು ತಗೊಂಡೋಗಿದ್ದೀವಿ. ಕರಾವಳಿ ಅಂತ ಹೇಳಿದ್ರೆ ಕುಂದಾಪುರದಲ್ಲೂ ಇದೇ ರೀತಿ ಸ್ವಯಂ ಸೇವಕರು ಆದಷ್ಟು ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್, ಇನ್ನೊಂದು ನಾವು ಮೇನ್ ಫೋಕಸ್ ಮಾಡ್ತಾ ಇರೋದು ಶಾಲಾ ಮತ್ತು ಕಾಲೇಜುಗಳಿಗೆ, ಮಕ್ಕಳಿಗೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ಇದರ ಬಗ್ಗೆ ಎಷ್ಟು ಅರಿವು ಮೂಡಿಸ್ಲಿಕ್ಕೆ ಆಗ್ತದೋ ಅಷ್ಟು ಅವರ ಒಂದು ಇದರ ಬಗ್ಗೆ ಕಾಳಜಿ ಜಾಸ್ತಿ ಹೆಚ್ಚಿಸ್ಬೋದು ಅಂತ ಒಂದು ವಿಷಯ. ಆ ಸಂದೇಶ ಪ್ರತಿ ಮನೆಗೂ ಕೂಡ ಮುಟ್ತದೆ ಅಂತ ಒಂದು ಹೌದು. ಸಿ, ಈಗ ಇದರಲ್ಲಿ ಲಾಸ್ಟ್ ಒಂದು ಸಂದೇಶ ಅಂತ ಹೇಳೋದಾದರೆ ಇದರಲ್ಲಿ ನಮ್ಮ ಒಂದು ಮನವಿ ಏನಪ್ಪ ಅಂತ ಹೇಳಿದರೆ ಎಲ್ಲರೂ ನಾವು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಅಂತ ನಮ್ಮ ಒಂದು ಕೇಳ್ಕೊಳ್ತಾ ಇದ್ದೀವಿ. ಇದರಲ್ಲಿ ನಾವು ಯಾವುದೇ ಒಂದು ವಿಚಾರಗಳಾಗಲಿ, ಈಗ ನಾವು ಮುದುಕರು, ನಾವು ಚಿಕ್ಕ ಮಕ್ಕಳು, ಇಲ್ಲ ನಾನು ಆ ಕಡೆಯವ ಈ ಕಡೆಯವ, ಹಲವಾರು ನಮ್ಮ ಒಳಗಡೆ ಕೆಲವೊಂದು ಭೇದ ಭಾವಗಳು ಅಂತ ಮಾಡ್ಕೊಂಡಿದ್ದೀವಿ ನಾವು. ಈ ಯಾವುದೇ ಒಂದು ಭೇದ ಭಾವಗಳು ಇಲ್ಲದೇ ಈ ಒಂದು ಅಭಿಯಾನದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಮ್ಮ ಒಂದು ವಿನಂತಿ. ಯಾಕೆಂತ ಹೇಳಿದರೆ ಮಣ್ಣು ಅಂತ ಹೇಳುವ ಒಂದು ವಿಚಾರ ಎಲ್ಲರಿಗೂ ಕಾಮನ್ ಆಗಿರುವಂಥದ್ದು ಫ್ಯಾಕ್ಟರ್. ಮಣ್ಣಿಂದ ನಾವು ಬರ್ತೇವೆ, ಮಣ್ಣಲ್ಲೇ ಬದುಕ್ತೇವೆ, ಮಣ್ಣಿಗೆ ವಾಪಸ್ ಹೋಗುವಂಥ ವಿಚಾರ ಅದು. ನಾವು ಯಾವುದೇ ಪಕ್ಷ ಇರ್ಬೋದು, ನಾವು ಯಾವುದೇ ಒಂದು ಜಾಗದಲ್ಲಿರ್ಬೋದು, ಈ ಇದನ್ನು ಯಾರದಿಂದಲೂ ತಪ್ಪಿಸಲೇಕಾಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಣ್ಣು ಉಳಿಸುವ ಒಂದು ಅಭಿಯಾನದಲ್ಲಿ ಭಾಗವಹಿಸಬೇಕು ಅಂತ ಒಂದು ಕೇಳ್ಕೊಳ್ತಾ ಇದ್ದೀವಿ. ಇದೆ ವಿಳಾಸ ನಿಮಗೆ ಮಂಗಳೂರಲ್ಲಿ ಈ ಥರ ಒಂದು ಜನರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಆದಷ್ಟು ಕೊಡಬೇಕು, ನೀವು ಕೂಡ ಸ್ವಯಂ ಸೇವಕರಾಗಬೇಕು ಅಂತ ಎಲ್ಲ ಇದೆ ಅಂತ ಹೇಳಿದರೆ ನಮ್ಮ ಮಂಗಳೂರು ವಲಯದಲ್ಲಿ ಸ್ವಯಂ ಸೇವಕರಿದ್ದಾರೆ, ಉಡುಪಿ ವಲಯದಲ್ಲಿ ಸ್ವಯಂ ಸೇವಕರಿದ್ದಾರೆ, ಹಾಗೆ ಕುಂದಾಪುರ ವಲಯದಲ್ಲೂ ಇದ್ದಾರೆ. ನಿಮಗೂ ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ನೀವು ಕೆಲವೊಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹೇಳ್ತೇವೆ ನಾವು, ಆ ನಂಬರಿಗೆ ನೀವು ಸಂಪರ್ಕಿಸ್ಬೋದು. ಮಂಗಳೂರು ವಲಯದಲ್ಲಿ ನೀವು ದೀಪಕ್ ಅಂತ ಇದ್ದಾರೆ, ದೀಪಕ್ ಭಟ್, ಇವರ ಮೊಬೈಲ್ ನಂಬರ್ 9538529407. ಇನ್ನೊಂದು ಸರಿ ಹೇಳಿ, ದೀಪಕ್ ಭಟ್ ಅಂತೇಳಿ ಮಂಗಳೂರಲ್ಲಿ 9538529407. ಬಹಳ ಸಂತೋಷ ಪ್ರವೀಣ್ ಕುಮಾರ್ ಅವರೇ.
ಆರೋಗ್ಯವಂತ ಮಣ್ಣನ್ನು ಸಂರಕ್ಷಣೆ ಮಾಡುವಂತಹದ್ದು ನಮ್ಮ ಜವಾಬ್ದಾರಿ ಎನ್ನುವುದರ ಜೊತೆಗೆ ಈ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆಯೂ ಕೂಡ ಒಂದು ರೀತಿಯ ಅಭಿಯಾನದ ಒಂದು ಅಗತ್ಯ ಏನು, ಈ ವಿಚಾರವಾಗಿಯೂ ಕೂಡ ನಮ್ಮ ಕೇಳುಗರಿಗೆ ಬಹಳಷ್ಟು ಮಾಹಿತಿಯನ್ನು ಒದಗಿಸಿರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.